ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ಟೈಮ್ 5:00 ಆಗಿದೆ. ನಾವು ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಎಲ್ಲ ಹೇಳೋದು ಅವ ರಸ್ಕು ಬನ್ನು ಬಿಸ್ಕೆಟು ಎಲ್ಲ ತೊಗೊಂಡವ್ರೆ. ಸೊ ನಾನು ಕಾಲೇಜ್ಗೆ ಹೋಗಿದ್ದೆ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ಇಲ್ಲಾಂದರೆ ಬೆಳಗ್ಗೆ ಹೋಗ್ತಾ ಇದ್ವಿ. ಸೊ ಇವಾಗ ಹೋಗಿ ಹೋಗೋಣ, ಏನು ಮಾಡ್ತೀವಿ ಅಂತ ನೋಡಿ ಇವಾಗಲಿ. ಸೊ ಆಗಲೇ ಹೇಳ್ದಂಗೆ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನಮ್ಮ ಅಕ್ಕನ ಆಷಾಢಕ್ಕೆ ಕರ್ಕೊಂಬರೋದಕ್ಕೆ ಇವಾಗಲ್ಲ. ಸೊ ಈ ವ್ಲಾಗ್ ಮಾಡಿದ್ದಿದ್ದು ನಾನು ಜುಲೈ 3rd 4th ಅನ್ಸುತ್ತೆ ಯಾವಾಗೋ ಆವಾಗ. ಅದಾದಮೇಲೆ ನನಗೆ ಎಕ್ಸಾಮ್ಸ್ ಎಲ್ಲ ಇತ್ತು, ಅದಕ್ಕೆ ವ್ಲಾಗ್ ಎಡಿಟ್ ಎಲ್ಲ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು 2-3 ವೀಕ್ಸ್ ಆದಮೇಲೆ ನಮ್ಮ ದೊಡ್ಡಮ್ಮ ಅವರು ಊಟದಿಟ್ಕೊಂಡಿದ್ರು. ಸೊ ಇದು ಶಾರ್ಟ್ ವ್ಲಾಗ್ ಆಗಿತ್ತು, 1-2-3 ಆಗಿತ್ತು. ಸೊ ಹಾಗಾಗಿ ಆ ವ್ಲಾಗ್ನೂ ಇದ್ದಾರೆ ಹಾಕ್ತಾಯಿದ್ದೀನಿ, ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸರಿ, ಹುಷಾರು ಬಾಯ್. ಹಾಯ್ ಗಾಯ್ಸ್. ಸೊ ಗಾಯ್ಸ್, ಈಗ ನಮ್ಮ ಅಜ್ಜಿ ಮನೆಗೆ ಹೋಗಿ, ರಾಣಿ ಅಕ್ಕ ಮನೆಗೆ ಹೋಗಿ, ಇವಾಗ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ವಿ. ಯಾಕೆ ಇದು ಹಂಗೆ ಆಗ್ತಾ ಇದೆಯಾ, ನೀವು ಹೋಗ್ತೀರಾ? ಸೊಲ್ಲೆ ಕಬಾಬ್ ಬಿರಿಯಾನಿ ಟಾಕೋ ಬಸ್. ಬಾಯ್ ಬಾಯ್. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ, ಟೈಮ್ 8:30. ನಾವು ಊರಿಗೆ ಹೋಗಿದ್ದು ನಮ್ಮ ಅಕ್ಕನ ಕರ್ಕೊಂಬರೋದಕ್ಕೆ ಊರಿಗೆ ಹೋಗಿದ್ವಿ. ನಮ್ಮ ಅಕ್ಕನ ಕರ್ಕೊಬರಕ್ಕೆ ಊರಿಗೆ ಹೋಗಿದ್ವಿ, ಅಲ್ಲೇ ಚೆನ್ನಾಗಿ ಬಿರಿಯಾನಿ ಕಬಾಬ್ ಎಲ್ಲ ಊಟ ಮಾಡಿದ್ವಿ. ಸೊ ಇವಾಗ ಟೈಮ್ 8:30 ಆಗಿದೆ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ, ತಮ್ಮ ನಾನು ಅಲ್ಲಿಂದ ನಮ್ಮ ಭಾವ ನಮ್ಮ ಅಜ್ಜಿ ಎಲ್ಲರೂ ಹೋಗ್ತೀವಿ, ನಮ್ಮ ಅಕ್ಕ ಊರಿಗೆ ಹೋಗಿ ಆಮೇಲೆ ಅಲ್ಲಿಂದ ಹೋಗ್ತೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಮ್ 9:30 ಆಗಿದೆ, ಹೋಗೋಣ ಬನ್ನಿ. ಸೊ ಇವಾಗ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ರೆಡಿ ಆಗಿಬಿಟ್ಟು ಇಡ್ಲಿ ಚಟ್ನಿ ನಾಷ್ಟ ಮಾಡಿಕೊಂಡು ಹೋದ್ವಿ. ಸೊ ಯಾವಾಗೂ ಅಲ್ಲಿ ವ್ಲಾಗ್ ಮಾಡಬೇಕು ಅಂತಂದರೆ ಆಗೋದೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಗೃಹಪ್ರವೇಶ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಅವತ್ತೂ ಆಗಿಲ್ಲ. ಮತ್ತು ಒಂದು ವರ್ಷ ಆದಮೇಲೆ ಮನೆ ಕಟ್ಟಿ ಆದಮೇಲೆ ಪೂಜೆ ಇಟ್ಕೊಂಡಿದ್ರು, ಅವಾಗೂ ಹೋಗೋಕ್ಕಾಗಿಲ್ಲ. ಎಕ್ಸಾಮ್ಸ್ ಏನೋ ಇತ್ತು ಅನಿಸುತ್ತೆ, ನೆನಪಿಲ್ಲ. ಸೊ ಅವತ್ತು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆಮೇಲೆ ಇವತ್ತು ಏನಾಗಿದೆ, ನಮ್ಮ ಮನೇಲಿ UPS ರಿಪೇರಿ ಆಗಿಬಿಟ್ಟಿದೆ, ಏನಾಗಿದೆ ಗೊತ್ತಿಲ್ಲ. ನಾರ್ಮಲ್ ಕರೆಂಟ್ ಕೂಡ ಇರಲಿಲ್ಲ, ಫೋನಲ್ಲಿ ಚಾರ್ಜ್ ಇರಲಿಲ್ಲ, 30-20 ಹಂಗೇನೋ ಇತ್ತು. ಸೊ ಚಾರ್ಜ್ ಇರಲಿಲ್ಲ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಆಮೇಲೆ ಎಲ್ಲ ಬೇಗ ರೆಡಿ ಆಗಿಬಿಟ್ಟು ಹೋದ್ವಿ. ಚಾರ್ಜೇ ಇರಲಿಲ್ಲ ನನ್ನ ಫೋನಲ್ಲಿ, ಅಲ್ಲಿ ಅದು ನನ್ನ ಡಬ್ಬಾ ಫೋನ್ ಬೇರೆ, ಲೇಟಾಗಿ ಚಾರ್ಜ್ ಆಗುತ್ತೆ. ಆಮೇಲೆ ಅಲ್ಲಿ ಚಾರ್ಜ್ ಹಾಕೊಂಡು ಚಾರ್ಜಲ್ಲೇ ಇತ್ತು ನನ್ನ ಫೋನ್ ಅನಿಸುತ್ತೆ. ಅವತ್ತು ದಿನ ಪೂರ್ತಿ ಎಷ್ಟೆಷ್ಟು ಆಯಿತೋ ನಾನು ಅಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿ, ಆಮೇಲೆ ಎಲ್ಲ ಊಟ ಕುತ್ಕೊಂಡು, ನನಗೇನು ಆಚೆ ಕಡೆ ಚಿಕನ್ ಸೆಟ್ ಆಗೋಲ್ಲ, ಅದಕ್ಕೆ ನಾನು ತಿನ್ನಲಿಲ್ಲ. ಇವರೆಲ್ಲ ಕುತ್ಕೊಂಡು ತಿಂದರು, ಪೋರ್ಕ್ ಮಟನ್ ಚಿಕನ್ ಮುದ್ದೆ ಅನ್ನ ರಸ ನಾರ್ಮಲ್ ಐಟಮ್ಸ್ ಎಗ್ ಎಲ್ಲ ಹಿಂಗೆ ಅವ್ರ ಮನೆ ಆಚೆ ಕಡೆ ಎಲ್ಲ ಟೇಬಲ್ ಹಾಕಿ ಕುಡಿಸಿದ್ರು. ಈಗ ಇವ್ರದ್ದೆಲ್ಲ ಊಟ ಆಯಿತು, ನಂದು ಇನ್ನೂ ಆಗಿಲ್ಲ, ನಾನು ಮಾಡಬೇಕು. ಟೈಮ್ 2:00 ಆಗಿದೆ. ಸೊ ಹಾಗೆ ಇಲ್ಲೆಲ್ಲ ಸುಮ್ಮನೆ ಓಡಾಡ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಅಜ್ಜಿ ತಿರುಗಿ ಕಡೆ ಹಾಯ್ ಮಾಡು. ಬಿಸಿಲಿಲ್ಲ ಆದರೂ ಸೆಕೆ. ಇನ್ನೊಂದ್ಸಲ ನಮ್ಮ ದೊಡ್ಡವ್ರು ಹೋಗ್ಬೇಕಂದ್ರೆ ಫುಲ್ ಚಾರ್ಜ್ ಮಾಡಿ ವ್ಲಾಗ್ ಮಾಡಲೇಬೇಕು. ಯಾಕೆ ಅಂತ ಗೊತ್ತಿಲ್ಲ, ಹಿಂಗೆ ಆಗುತ್ತೆ, ಯಾವಾಗೂ ವ್ಲಾಗ್ ಮಾಡೋಕ್ಕೆ ಆಗಲ್ಲ ಅಲ್ಲಿ. ಸೊ ನೋಡೋಣ ನೆಕ್ಸ್ಟ್ ಟೈಮ್. ಆಮೇಲೆ ಇಲ್ಲಿ ಆಚೆ ಬಂದಿದ್ವಿ, ಇಲ್ಲೆಲ್ಲ ಏನೋ ಫಿಶ್ ಎಲ್ಲ ಇದು ಮಾಡ್ತಾರಂತೆ. ಸೊ ಹಾಗೆ ಎಲ್ಲ ನೋಡಿಕೊಂಡು ಹೋದ್ವಿ ಮನೆಗೆ. ನಾನು ಲಿಂಕ್
ಕಳ್ಸಿದ್ರೆ ಮಾತ್ರ ನೋಡ್ತೀನಿ, ಇಲ್ಲ ನೋಡಲ್ಲ. ಎಕ್ಸಾಮ್ ಇಟ್ಕೊಂಡು ಇವ್ರ ಮನೆ ಫಂಕ್ಷನ್ ಬಂದಿದೀವಿ, ಇವನೇ ಸೊ ಇವಾಗ ಹೋಗ್ತಾ ಇದೀವಿ. ಇಲ್ಲಿ ದೊಡ್ಡಪ್ಪ ಹಾಯ್ ಮಾಡ್ಬಿಡು, ಬಾಯ್. ಅಯ್ಯಾ ಎಲ್ಲ ಪ್ಯಾಕ್ ಪ್ಯಾಕ್ ಮಾಡ್ತವ್ರೆ. ಏನಾದ್ರು ಕಡಲೆ ಬೀಜ, ಕಡಲೆ ಬೀಜ ನೆಕ್ಸ್ಟ್ ವರ್ಷ ಕಳಕ್ಕೆ ಸಿಗ್ತದೆ. ಎಷ್ಟು ವರ್ಷಕ್ಕೇನಿಲ್ಲ, ಒಂದೊಂದು 4-5 ತಿಂಗಳು ಅದೇ ನೆಕ್ಸ್ಟ್ ನೆಕ್ಸ್ಟ್ ಸಲ ಬರೋ ಅಷ್ಟರಲ್ಲಿ ಅಂದಿದ್ದು. ಹಾಯ್ ಹೇಳಿ. ಸರಿ ಎಲ್ಲರಿಗೂ ಬಾಯ್. ಸೊ ಇವಾಗ ಹೋಗ್ತಾ ಇದೀವಿ, ಹಂಗೆ ಬರುವಾಗ ನಮ್ಮ ಅಕ್ಕನ ಅವ್ರ ಮನೇಲಿ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋದ್ವಿ. ಗೈಸ್ ನನ್ನಿಂದ ಬೇಗ ಹೋಗ್ತಾ ಇದೀವಿ. ಟೈಮ್ ಎಷ್ಟು? 427 ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬೈ.